ವೆಲ್ಕಮ್ ಬ್ಯಾಕ್. ಹುಬ್ಬಳ್ಳಿಯಲ್ಲಿ ಒಂದೊಂದು ಕ್ಷಣವೂ ಕೂಡ ಭಯಂಕರ ಭಯಾನಕ ಭೀಕರವಾಗಿತ್ತು. ಆ 3 ಗಂಟೆಗಳು ಹೇಗಿತ್ತು ಹಳೆ ಹುಬ್ಬಳ್ಳಿ, ಘನಘೋರ ದೃಶ್ಯ, ಪ್ರತ್ಯಕ್ಷದರ್ಶಿಗಳ ಮಾತು, ಕಣ್ಣಾರೆ ಕಂಡದ್ದು. ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್. ಎಷ್ಟು ದಿನ ಶಾಂತವಾಗಿದ್ದಂತ ಹುಬ್ಬಳ್ಳಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದ್ದಾದರೂ ಹೇಗೆ? ಆ 3 ಗಂಟೆಗಳು ಹೇಗಿತ್ತು ಹಾಗಾದ್ರೆ ಹಳೆ ಹುಬ್ಬಳ್ಳಿಯಲ್ಲಿ? ನ್ಯೂಸ್ 18 ನಲ್ಲಿ ಪ್ರತ್ಯಕ್ಷದರ್ಶಿಗಳು ಮಾತನಾಡಿದ್ದಾರೆ. ಅವರು ಏನು ಮಾತನಾಡಿದ್ರು? ಆ 3 ಗಂಟೆಗಳ ಸಂದರ್ಭದಲ್ಲಿ ಯಾವ ರೀತಿಯಾಗಿತ್ತು ಪರಿಸ್ಥಿತಿ, ಅವ್ರ ಮನೆ ಮುಂದೆ ಅಥವಾ ಅವ್ರ ಏರಿಯಾದಲ್ಲಿ ಹೇಗಿತ್ತು, ಇದೆಲ್ಲವನ್ನು ಕೂಡ ಮಾತನಾಡಿದ್ದಾರೆ. ಒಂದೊಂದು ಕ್ಷಣನೂ ಕೂಡ ಅವರಿಗೆ ಹೇಗೆ ಕಳೆಯೋದು, ಭಯದ ವಾತಾವರಣ ನಿರ್ಮಾಣವಾಗಿತ್ತು. ಅಲ್ಲಿ ಭಯಂಕರ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದ್ರು ಪುಂಡ ಪೋಖರಿಗಳು, ಅಲ್ಲಿರುವಂಥ ಕಿರಾತಕರು. 300 ರಿಂದ 400 ಮಂದಿಯ ಗುಂಪು ರಸ್ತೆಗಳಲ್ಲಿ ಕೇಕೆ ಹಾಕ್ತಾ ಇತ್ತು, ಕಲ್ಲು ತೂರಾಟವನ್ನ ಮಾಡ್ತಾ, ದೊಣ್ಣೆಯನ್ನ ಎಡ್ಕೊಂಡು, ಕೈಯಲ್ಲಿ ಕಲ್ಲು ದೊಣ್ಣೆ ಬಡಿಗೆಯನ್ನ ಹಿಡಿದು ಅಟ್ಟಹಾಸವನ್ನ ಮೆರೆದಿದ್ರು. ಅಲ್ಲಿ ಬಂದಿದ್ದಂಥವರು ದುಷ್ಕರ್ಮಿಗಳು ಸಿಕ್ಕ ಸಿಕ್ಕ ಮನೆ, ವಾಹನ, ದೇಗುಲಗಳಿಗೂ ಕೂಡ ಕಲ್ಲು ತೂರಿದ್ರು. ಇನ್ನ ಎಂಥ ಮನಸ್ಥಿತಿ ಇರಬೇಕು ಅವರು, ಎಂಥ ಕ್ರೂರ ಮನಸ್ಥಿತಿ ಆ ಕಿಡಿಗೇಡಿಗಳದ್ದು, ಆ ದುಷ್ಕರ್ಮಿಗಳದ್ದು. ದೇವಸ್ಥಾನವನ್ನು ಕೂಡ ಬಿಟ್ಟಿಲ್ಲ, ಆಸ್ಪತ್ರೆಯನ್ನು ಬಿಟ್ಟಿಲ್ಲ. ಅಂದ್ರೆ ಭೀಕರ ದೃಶ್ಯಕ್ಕೆ ಬೆಚ್ಚಿ ಬಿದ್ದಿದೆ ಹುಬ್ಬಳ್ಳಿ. ನ್ಯೂಸ್ 18 ನಲ್ಲಿ ಪ್ರತ್ಯಕ್ಷದರ್ಶಿಗಳು ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಅವ್ರು ಏನ್ ಮಾತನಾಡಿದ್ದಾರೆ ನೋಡೋಣ. ಆ ಪ್ರತ್ಯಕ್ಷದರ್ಶಿಗಳನ್ನ ನಮ್ಮ ಪ್ರತಿನಿಧಿ ಶಿವರಾಮ ಸುಂಡಿ ಮಾತನಾಡಿಸಿದ್ದಾರೆ. ಹೇಗಿತ್ತು ನಿನ್ನೆ ರಾತ್ರಿಯ ಸಂದರ್ಭದಲ್ಲಿ ಅವರ ಮನೆ ಮುಂದೆ ಆ ಏರಿಯಾದಲ್ಲಿ ಅಂತ ಏನ್ ಮಾತನಾಡಿದ್ರು ನೋಡೋಣ. ಕಳೆದ ರಾತ್ರಿ ನಡೆದಂತಹ ಗಲಭೆ ಹಿನ್ನೆಲೆಯಲ್ಲಿ ಹಳೆ ಹುಬ್ಬಳ್ಳಿ ಪ್ರದೇಶದಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ. ಅದರಲ್ಲೂ ಸಹ ಮಹಿಳೆಯರು ಒಂದು ರೀತಿಯಲ್ಲಿ ಆತಂಕದಲ್ಲಿ ಮನೆಯಲ್ಲಿ ಕೊಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅವ್ರನ್ನೇ ಮಾತಾಡ್ಸೋಣ, ಯಾವ ರೀತಿ ಅಂದರೆ ನಿನ್ನೆ ಘಟನೆ ನಡೀತು ಮತ್ತು ಏನೆಲ್ಲ ಇದಾಗಿದೆ ಅಂತೇಳಿ. ಮೇಡಮ್, ಈಗ ರಾತ್ರಿ ಘಟನೆ ನಡೀತು, ಏನು? 10:30 ಸುಮಾರು ನಾವಿನ್ನೇನು ಮಲಗಬೇಕಂತ ಹೋಗ್ತಿದ್ವಿ, ಆವಾಗ ಜನರು ಗದ್ದಲ ಬಂತು ಕಲ್ಲು ತೂರಾಟ ಮಾಡ್ಲಿಕ್ಕತ್ರು. ಕಲ್ಲು ತೊಗೊಂಡು ಅಲ್ಲೇ ಆಜುಬಾಜು ಇದ್ದದ್ದು ತೊಗೊಂಡು ನಡು ರಸ್ತೆಯಲ್ಲಿ ಒಗೆದು ನಮ್ಮ ಕಾರಿಗೆ ಒಗೆದ್ರು, ಮೇಲಿನ ಗ್ಲಾಸಿಗೆ ಒಗೆದ್ರು. ಅಲ್ಲಿ ಒಳಗಿದ್ದವರೆಲ್ಲ ಮಲ್ಕೊಂಡವರು, ಮಕ್ಕಳು. ಎದ್ದು ಬಂದ್ವಿ ನಾವು. ಬಟ್ ಈ ರೀತಿ ಆದ್ರೆ ನಮ್ಮ ಸೇಫ್ಟಿಗೆ ನಮಗೆ ಭಾಳ ತೊಂದರೆ ಆಗಿದೆ, ಹೆದರಿಕೆ ಬರ್ತಾ ಇದೆ ನಮ್ಗೆ. ಹೆಂಗೆ ಇಲ್ಲಿ ಇದು ಮಾಡಬೇಕು? ಇಂಥ ಘಟನೆ ಎಂದೂ ಆಗಿಲ್ಲ ಓಲ್ಡ್ ಹುಬ್ಳಿಯಲ್ಲಿ. ಸೇಫೆಸ್ಟ್ ಏರಿಯಾ ನಮ್ಮದು. ಏನೋ ಪೊಲೀಸರು ಬಂದರು ಅಂತ ಕಂಟ್ರೋಲಿಗೆ ಬಂತು, ಇಲ್ಲಾಂದರೆ ಮನೆ ನುಗ್ಗೋರೇ ಅವರು. ಆ ರೀತಿ ಕ್ರೌಡ್ ಇತ್ತದು. ಸೊ ಇದಕ್ಕೆ ಯಾರೇ ಆಗಲಿ ಕ್ರಮ ತಗೊಂಡು ಮುಂದೆ ಈ ರೀತಿ ಘಟನೆ ಆಗದೆ ಇರೋ ಹಾಗೆ ನೋಡ್ಕೋಬೇಕು. ಹೆಣ್ಮಕ್ಳ ಸೇಫ್ಟಿನೂ ಅಷ್ಟೇ ಇಂಪಾರ್ಟೆಂಟ್ ಅದೇ. ಈ ರೀತಿ ಕ್ರೌಡ್ ಬರ್ತಾ ಇದ್ರೆ ಯಾರಿಗೂ ಮಲ್ಗಕ್ಕೂ ಆಗೋದಿಲ್ಲ. ಪ್ಲೀಸ್ ಪ್ರೊಟೆಕ್ಷನನ್ನು ಪ್ರೊವೈಡ್ ಮಾಡಿರಿ. ಭಾಳ ಭಯದ ವಾತಾವರಣ ಇತ್ತು ರಾತ್ರಿ, ಭಾಳ ಭಯದ ವಾತಾವರಣ ಇತ್ತು. ನನಗನ್ಸೋ ಮಟ್ಟಿಗೆ ಗುಂಪಾಗಿ 200-300 ಮಂದಿ ಹೊರಟಿದ್ರು ಅವರು. ಭಯ ಆಯ್ತಾ ರಾತ್ರಿ ಗಲಾಟೆ ನೋಡಿ? ಹೆದರಿಕೆ ಬಂದಾಗ ನಿನ್ನೆ ಎಲ್ಲ ಕಲ್ಲು ದವಾಜ್ ಬಂದಿದ್ದು, ಅದಕ್ಕೆ ನಾ ರೂಮಿಂದ ಹೊರಗೆ ಬರಲಿಲ್ಲ, ಅಲ್ಲೇ ಕೂತ್ಬಿಟ್ಟಿದ್ದೆ ಸುಮ್ಮನೆ. ಇಷ್ಟ ಅಂಜಿಕೆ ಆಯ್ತು. ಹಾಂ ಮೇಡಮ್, ಈಗ ರಾತ್ರಿ ಅಂದ್ರೆ ಏನು ಅವರು ಅಂದ್ರೆ ಇದಿತ್ತು ಅಂದ್ರೆ ಇಟ್ಟಂಗಿ ತಗೊಂಡು ಒಗೆಯೋದು ಮಾಡೋದು ಮಾಡ್ತಾ ಇದ್ರು. ಅವ್ರ ಗ್ಲಾಸಿಗೆ ಬಿದ್ದಿದೆ, ಮೇಲೆ ಇದಕ್ಕೆ ಬಿದ್ದಿದೆ. ಹಿಂಗೆಲ್ಲ ಮಾಡಿದ್ರೆ ನಾವು ಮತ್ತೆ ಹೊರಗೆ ಬರೋ ತ್ರಾಸ ಆಗತ್ತೆ. ಸ್ವಲ್ಪ ಪೊಲೀಸರು ಗಿಲೀಸರು ಎಲ್ಲ ಪ್ರೊಟೆಕ್ಷನ್ ಮಾಡಬೇಕು. ಇಂಥ ಟೈಮ್ನಲ್ಲಿ ಹಿಂಗೆಲ್ಲ ಮಾಡಿದರೆ ಮತ್ತು ನಾವು ಸ್ವಲ್ಪ ರೊಚ್ಚಿಗೆ ಹೇಳ್ಬೇಕಾಗತ್ತೆ. ನಾವಿಲ್ಲ ಅಂದ್ರೂ ನಮ್ಮ ಅವ್ರ ಹಿಂದೂ ಜನಗಳು ರೊಚ್ಚಿಗೆ ಹೇಳ್ಬೇಕಾಗತ್ತೆ ಅಷ್ಟೇ. ಅವ್ರ ಹಬ್ಬ ಮಾಡೋದು ತ್ರಾಸ ಆಗ್ಬೇಕಾಗತ್ತೆ ಅಷ್ಟೇ, ಮತ್ತೊಂದು ಏನಿಲ್ಲ. ಅಲ್ಲಿ ಗುಡಿಯಲ್ಲೆಲ್ಲ ಕಲ್ಲು ಬಿದ್ದಿದೆ, ಹಿಂಗೆಲ್ಲ ಮಾಡಿದ್ರೆ ಮತ್ತು ಅವರು ರೊಚ್ಚಿಗೆ ಹೇಳ್ತಾರೆ. ನಮ್ಮ ತಪ್ಪಂತೂ ಇರೋದಿಲ್ಲ, ಅವ್ರದೇ ಮೇನ್ ತಪ್ಪಿರೋದ್ರಿಂದ ಮತ್ತು ನಾವು ರೊಚ್ಚಿಗೆ ಹೇಳೋ ತಪ್ಪಲ್ಲ ಅಷ್ಟೇ. ಹೊರಗೆ ಹೋಗ್ಲಿಕ್ಕೆ ಅಂದ್ರೆ ಈ ಥರ ಸ್ವಲ್ಪ ಇತ್ತು. ಹೊರಗೆ ನಾವು ಯಾರು ಬಾಗ್ಲ ತೆಗೆದು ಬರೋ ಪರಿಸ್ಥಿತಿಲೇ ಇದ್ದಿದ್ದಿಲ್ಲ. ಹುಯಿ ಅಂತ ಜನ ಹೋಗೋದು, ರೋಡೆಲ್ಲ ತುಂಬಿತ್ತು, ಇಲ್ಲೆಲ್ಲ ಕಲ್ಲು ಹೋಗ್ಯೋದು, ಅವು ಇಟ್ಟಂಗಿ ತೊಗೊಂಡು ಹೋಗ್ಯೋದು, ಹಿಂಗೆಲ್ಲ ಮಾಡಿದ್ರೆ ಎದಕ್ಕೆ ಬರುತ್ತೆ? ಯಾರ್ದು ಎಲ್ಲಾರ್ದು ಜೀವನ ಅಲ್ವಾ? ತಿಳ್ಕೊಬೇಕು ಮನುಷ್ಯ. ಆ ಕಲ್ಲು ಹಿಡ್ಕೊಂಡಿದ್ರು ಕೈಯಲ್ಲಿ, ಚೀಲ ಕಲ್ಲು ಹಿಡ್ಕೊಂಡೇ ಹೊರಟಿದ್ರು ಅವರು. ಕಲ್ಲು ಹಾಕೊಂಡಿದ್ರು, ಪ್ಲಸ್ ಇಲ್ಲಿ ಬಿದ್ದದ್ದು ಏನಿದ್ವು ಎತ್ತೆತ್ತಿ ಒಗಿಲಿಕ್ಕತ್ತಿದ್ರು. ಹಾ, ಆ ಕಾರಿಗೆ ಒಗ್ದಿದ್ದಂತರು ಪ್ರತ್ಯಕ್ಷವಾಗೇ ನೋಡಿವ್ ನಾವು. ಇನ್ನು ನಮ್ಮ ಮನೆ ಗ್ಲಾಸಿಗೆಲ್ಲ ಹೊರಗೆ ಹೊಡಿತಾರ ಅಂತ ಅನ್ನೋಷ್ಟು, ಹೊರಗೆ ಬರ್ಬೇಕನ್ನೋ ಅಷ್ಟರಲ್ಲಿ ಇಷ್ಟರು ಗದ್ದಲ ಬಂತು. ಸೊ ನಾವು ಹೊರಗೆ ಬರೋದು ರಿಸ್ಕ್ ಅನಿಸಿ ಸುಮ್ಮ ಕುಳಿತ್ವಿ. ಅಷ್ಟರಲ್ಲಿ ಪೊಲೀಸರು ಬಂದರು, ಅವ್ರು ಕಂಟ್ರೋಲಿಗೆ ತಂದರು ಅದನ್ನು ಎಲ್ಲ. ಇಲ್ದಿದ್ರೆ ತುಂಬ ಕಠಿಣ ಇತ್ತಿದು. ಪೊಲೀಸರು ವರ್ಕ್ ಭಾಳ ಆಗಿದೆ ನಿನ್ನೆ. ಅವ್ರು ತುಂಬ ಆ್ಯಕ್ಚುಲಿ ಅವ್ರು ನೋಡ್ತಿರ್ತಾರೆ, ಅವರಿಗೇ ಕಂಟ್ರೋಲ್ ಆಗವಲ್ತಂದ್ಮೇಲೆ ನಮ್ಮಂತ ಭಾಳ ಮಂದಿ ಪೊಲೀಸರಿಗೂ ಗಾಯಗಳು. ನಮ್ಮ ಸಲುವಾಗಿ ಅವರೆಲ್ಲ ಎಷ್ಟು ಇಲ್ಲೇ ನೋಡಿದ್ದೀವಿ. ತಮ್ಮ ಪ್ರಾಣದ ಭಯ ಇಲ್ಲದೆ ನಮಗೆ ಪ್ರೊಟೆಕ್ಷನ್ ಕೊಟ್ಟರು ಅವರು. ಇದು ಹುಬ್ಬಳ್ಳಿಯ ಹಳೆ ಹುಬ್ಬಳ್ಳಿಯ ಮಹಿಳೆಯರ ಅಭಿಪ್ರಾಯವಿದೆ ಒಟ್ಟಾರೆ ಒಂದು ಆತಂಕದ ವಾತಾವರಣ ನಿರ್ಮಾಣವಾಗಿದೆ ಯಾರು ದುಷ್ಕರ್ಮಿಗಳಿದ್ದಾರೆ ಅವರ ಮೇಲೆ ಕ್ರಮ ಕೈಗೊಳ್ಳೋಣ ಅನ್ನೋ ಒಂದು ಆಗ್ರಹವನ್ನು ವ್ಯಕ್ತಪಡಿಸಿದ್ದಾರೆ ಶಿವರಾಮ ಸುಡಿ ನ್ಯೂಸ್18 ಕನ್ನಡ ಹುಬ್ಬಳ್ಳಿ।